ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈ ದಿನ .com. ನಾನು ಜಿ ಎಂ ಪವಿತ್ರ. ಎಲೆಕ್ಷನ್ ಹವಾ ಜೋರಾಗಿದೆ. ಒಂದೊಂದು ಪಾರ್ಟಿಗಳು ತಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಕಾಂಗ್ರೆಸ್ ಕೂಡ ತಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಜನರಿಗೆ ಒಂದಿಷ್ಟು ಸವಲತ್ತುಗಳನ್ನು ಒದಗಿಸೋ ಬಗ್ಗೆ ಮಾತು ಕೊಟ್ಟಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಯಾವೆಲ್ಲ ಆಶ್ವಾಸನೆಗಳನ್ನು ಕೊಟ್ಟಿದೆ, ಜನರಿಗೆ ಆ ಆಶ್ವಾಸನೆಗಳು ಉಪಯೋಗ ಆಗತ್ತಾ, ಈ ಎಲ್ಲ ಆಶ್ವಾಸನೆಗಳು ಜನರ ಪರವಾಗಿ ಇದೆಯಾ ಅನ್ನೋ ಬಗ್ಗೆ ನೋಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ, ಮೋದಿ ಸರ್ಕಾರದ ಮೇಲೆ ಜನರು ಮಾಡಿರುವಂಥ ಆರೋಪಗಳು ಒಂದೆರಡಲ್ಲ. ಇಡಿ, ಐಟಿ, ಸಿಬಿಐಯನ್ನ ಮೋದಿ ಸರ್ಕಾರ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆ. ಮೋದಿ ಸರ್ಕಾರ ಚುನಾವಣಾ ಆಯೋಗದ ಮೇಲೆ ಒತ್ತಡ ಹೇರತ್ತೆ. ಮೋದಿ ಸರ್ಕಾರ ಸುಪ್ರೀಂ ಕೋರ್ಟ್ನ ಆಡಳಿತದಲ್ಲೂ ಕೂಡ ಹಸ್ತಕ್ಷೇಪ ಮಾಡತ್ತೆ ಅನ್ನೋ ಆರೋಪಗಳನ್ನು ಫೇಸ್ ಮಾಡ್ತಾ ಇದೆ. ಇದೇ ವಿಷಯದ ಕುರಿತಂತೆ ಕಾಂಗ್ರೆಸ್ ಸರ್ಕಾರ ತನ್ನ ಘೋಷವಾಕ್ಯದಲ್ಲಿ ಹೇಳಿದೆ, ಎಲ್ಲಾ ಸಂಸ್ಥೆಗಳಿಗೂ ಅದರದ್ದೇ ಆದಂಥ ಸ್ವಾತಂತ್ರ್ಯ ನೀಡುವುದಾಗಿ ಹೇಳಿಕೊಂಡಿದೆ. ನ್ಯಾಯಾಧೀಶರ ನೇಮಕಕ್ಕಾಗಿ ಮತ್ತು ನ್ಯಾಯಾಧೀಶರ ವಿರುದ್ಧದ ದೂರುಗಳ ವಿಚಾರಣೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಎರಡು ವಿಭಾಗಗಳನ್ನು ರಚಿಸಲಾಗುವುದು ಅಂತ ಹೇಳಿದ್ದಾರೆ. ಒಂದು ಸಾಂವಿಧಾನಿಕ ನ್ಯಾಯಾಲಯ, ಮತ್ತೊಂದು ಮೇಲ್ಮನವಿ ನ್ಯಾಯಾಲಯ. ಅಷ್ಟೇ ಅಲ್ಲ, ಎಸ್ಸಿ ಎಸ್ಟಿಯ ನ್ಯಾಯಾಧೀಶರ ಸಂಖ್ಯೆಯನ್ನು ಸಹ ಹೆಚ್ಚಿಸಲಾಗುವುದು ಅಂತ ಹೇಳಿದ್ದಾರೆ. ಈ ಅಂಶಗಳನ್ನು ನೋಡಿದ್ರೆ ಉಳಿದಂಥ ಪಕ್ಷಗಳ ಪ್ರಣಾಳಿಕೆಗೆ ಹೋಲಿಸಿದ್ರೆ ಕಾಂಗ್ರೆಸ್ ಕೊಟ್ಟಿರುವ ಆಶ್ವಾಸನೆಗಳು ಸದ್ಯದ ಮಟ್ಟಿಗೆ ಜನರ ಪರಿಸ್ಥಿತಿಗೆ ಅವಶ್ಯಕವಾಗಿದೆ. ಜನರಿಗೆ ಅಗತ್ಯವಿರುವಂಥ ಕಾನೂನುಗಳನ್ನು ತರೋದ್ರ ಜೊತೆಗೆ ಸಂವಿಧಾನದಲ್ಲಿ ಆಗ್ತಾ ಇರುವಂಥ ತಪ್ಪುಗಳನ್ನು ಸಹ ಕಾಂಗ್ರೆಸ್ ಸರಿಪಡಿಸೋಕೆ ನೋಡ್ತಾ ಇದೆ. ಸಂಸತ್ತಿನ ಎರಡೂ ಸದನದಲ್ಲಿ 100 ದಿನಗಳ ಕಾಲ ಸಭೆಯನ್ನು ಕರೆಯಲಾಗುತ್ತೆ. ಅದರ ಅಧ್ಯಕ್ಷರನ್ನು ಎರಡೂ ಪಕ್ಷಗಳು ಮತ ಚಲಾಯಿಸುವ ಮೂಲಕ ಸೆಲೆಕ್ಟ್ ಮಾಡುತ್ತೆ. ಸೆಲೆಕ್ಟ್ ಆದಂಥ ಅಧ್ಯಕ್ಷರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ ಅಂತ ಕೂಡ ಹೇಳಲಾಗಿದೆ. ಶೇಕಡ 50% ಮೀಸಲಾತಿಯ ಮಿತಿಯನ್ನು ತೆಗೆದುಹಾಕೋಕೆ ಸಾಂವಿಧಾನಿಕ ತಿದ್ದುಪಡಿ. ಆರ್ಥಿಕವಾಗಿ ಹಿಂದುಳಿದವರಿಗೆ ಶೇಕಡ 10% ಇದ್ದಂಥ ಮೀಸಲಾತಿಯನ್ನು ಎಲ್ಲ ಜಾತಿಗಳಿಗೂ ವಿಸ್ತರಣೆ ಮಾಡಲಾಗುತ್ತೆ. ಕನಿಷ್ಠ ಕೂಲಿ 400 ರೂಪಾಯಿಗೆ ಏರಿಕೆ ಆಗತ್ತೆ. ವಿದ್ಯಾರ್ಥಿಗಳ ಸಾಲ ಮನ್ನಾ ಬಗ್ಗೆ ಕೂಡ ಯೋಚನೆ ಮಾಡಿಕೊಂಡಿದೆ. ಸಾರ್ವಜನಿಕ ವಲಯದಲ್ಲಿ ಗುತ್ತಿಗೆ ಉದ್ಯೋಗ ರದ್ದುಪಡಿಸುವಂತಹ ಕ್ರಮಗಳನ್ನು ಕೈಗೊಳ್ಳೋದಾಗಿ ಕಾಂಗ್ರೆಸ್ ಭರವಸೆ ನೀಡಿದೆ. ತನ್ನ ಪ್ರಣಾಳಿಕೆಗೆ ನ್ಯಾಯಪತ್ರ ಅಂತ ಹೆಸರಿಟ್ಟಿರುವಂತಹ ಕಾಂಗ್ರೆಸ್ 25 ಗ್ಯಾರಂಟಿಗಳನ್ನು ಘೋಷಿಸಿದೆ. 5 ಅಂಶಗಳ ಮೇಲೆ ಕೇಂದ್ರೀಕರಿಸಿ ಭರಪೂರ ಭರವಸೆಯನ್ನು ನೀಡಿದೆ. ಪಂಚ ನ್ಯಾಯಗಳು ಅಥವಾ ನ್ಯಾಯದ ಸ್ತಂಭಗಳು ಅನ್ನೋ ಮೂಲಕ ಯುವಜನರು, ಕೃಷಿಕರು, ಮಹಿಳೆಯರು, ಕಾರ್ಮಿಕರು ಎದುರಿಸ್ತಾ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸಿ ಹೆಚ್ಚಿನ ಸ್ವಾತಂತ್ರ್ಯ, ವೇಗದ ಬೆಳವಣಿಗೆ, ಸಮಾನ ಅಭಿವೃದ್ಧಿ ಹಾಗೂ ಎಲ್ರಿಗೂ ನ್ಯಾಯ ಒದಗಿಸುವತ್ತ ಗಮನ ಹರಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ 10 ವರ್ಷಗಳ ಆಡಳಿತದ ವಿರುದ್ಧ ದೋಷಾರೋಪಣೆ ಹೊಂದಿರುವಂತಹ ಕೈ ಪಾಳೆಯ ಅಧಿಕಾರಕ್ಕೆ ಬಂದ ಬಳಿಕ ಏನೆಲ್ಲ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಿದೆ ಅನ್ನೋದನ್ನು ತಮ್ಮ ಪ್ರಣಾಳಿಕೆಯಲ್ಲಿ ತಿಳಿಸಿದ್ದಾರೆ. ಇದು ರೈತರು, ಕಾರ್ಮಿಕರು, ಮಹಿಳೆಯರು, ಬಡವರು ಹಾಗೂ ಯುವಕರು ಜೊತೆಗೆ ವಂಚಿತ ವರ್ಗಗಳಿಗೆ ಅಭಿವೃದ್ಧಿಯ ಮುಚ್ಚಿದ ಬಾಗಿಲುಗಳನ್ನು ತೆರೆಯಲಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಬಿಜೆಪಿಯ ನೆಚ್ಚಿನ ಯೋಜನೆಗಳಲ್ಲಿ ಒಂದಾದಂಥ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಕಾಂಗ್ರೆಸ್ ತಿರಸ್ಕರಿಸಿದೆ. ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಸಂವಿಧಾನ ಮತ್ತು ಸಂಸದೀಯ ಪ್ರಜಾಪ್ರಭುತ್ವ ಸಂಪ್ರದಾಯಗಳಿಗೆ ಅನುಗುಣವಾಗಿ ಚುನಾವಣೆಗಳನ್ನು ನಡೆಸಲಾಗುತ್ತೆ ಅಂತ ಕಾಂಗ್ರೆಸ್ ಹೇಳಿದೆ. ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷಗಳ ನಾಯಕರು ದೊಡ್ಡ ಪ್ರಮಾಣದಲ್ಲಿ ಆಡಳಿತಾರೂಢ ಬಿಜೆಪಿಗೆ ವಲಸೆ ಹೋಗೋದು ಹೆಚ್ಚಾಗಿದೆ. ಇದಕ್ಕೆ ಕಡಿವಾಣ ಹಾಕೋಕೆ ಇತರ ಪಕ್ಷಗಳಿಗೆ ಪಕ್ಷಾಂತರ ಮಾಡುವಂಥ ಶಾಸಕರನ್ನು ಸ್ವಯಂ ಚಾಲಿತವಾಗಿ ಅನರ್ಹಗೊಳಿಸಲು ಸಂವಿಧಾನದಲ್ಲಿ ತಿದ್ದುಪಡಿ ತರೋದಾಗಿ ಕಾಂಗ್ರೆಸ್ ಅಭಯವನ್ನು ನೀಡಿದೆ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಯುವ ನ್ಯಾಯ, ನಾರಿ ನ್ಯಾಯ, ಕಿಸಾನ್ ನ್ಯಾಯ, ಶ್ರಮಿಕ್ ನ್ಯಾಯ ಮತ್ತು ಹಿಸ್ಸೆದಾರಿ ನ್ಯಾಯ ಹಾಗೂ ಖಾತರಿಗಳು ಸೇರಿದಂತೆ ಪಂಚ ನ್ಯಾಯ ಅಥವಾ ನ್ಯಾಯದ 5 ಸ್ತಂಭಗಳಿಗೆ ಒತ್ತನ್ನು ನೀಡಿದೆ. ಪ್ರಣಾಳಿಕೆಯಲ್ಲಿ ವಿವರಿಸಿರುವಂತಹ ಆರ್ಥಿಕ ತತ್ವವು ಕೆಲಸ, ಸಂಪತ್ತು ಮತ್ತು ಕಲ್ಯಾಣವನ್ನು ಆಧರಿಸಿದೆ. ಇದು ಉದ್ಯೋಗ ಒದಗಿಸೋದು, ಸಂಪತ್ತು ಸೃಷ್ಟಿ ಹಾಗೂ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನಗೊಳಿಸೋ ಬಗ್ಗೆ ಗಮನ ಹರಿಸಿದೆ. ದೇಶದಲ್ಲಿ ಹೆಚ್ಚುತ್ತಿರುವ ಬಲಪಂಥೀಯ ಪ್ರವೃತ್ತಿಯನ್ನು ಕಟುವಾಗಿ ಟೀಕಿಸಿರುವ ಪ್ರಣಾಳಿಕೆ, ಈ ನ್ಯಾಯಪತ್ರವು ಜನರಿಗೆ ಭಯದಿಂದ ಮುಕ್ತಿ, ಆಹಾರ, ಉಡುಪು, ಪ್ರೀತಿ, ವಿವಾಹ, ಪ್ರಯಾಣ ಮತ್ತು ದೇಶದ ಯಾವುದೇ ಭಾಗದಲ್ಲಿ ಓಡಾಡುವಂಥ ಅಥವಾ ನೆಲೆಸುವಂಥ ವೈಯಕ್ತಿಕ ಆಯ್ಕೆಗಳನ್ನು ಹಸ್ತಕ್ಷೇಪ ಮಾಡೋದಿಲ್ಲ ಅನ್ನೋ ವಾಗ್ದಾನವನ್ನು ನೀಡಿದೆ. ವಿರೋಧ ಪಕ್ಷಗಳ ನಾಯಕರ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಗಳು ಮುಗಿಬಿದ್ದಿರೋದನ್ನು ಬಿಜೆಪಿ ಪ್ರಾಯೋಜಿತ ಅಂತ ಬಣ್ಣಿಸಿರುವ ಕಾಂಗ್ರೆಸ್, ಕಾನೂನಿನ ದುರ್ಬಳಕೆ, ಅನಿಯಂತ್ರಿತ ಶೋಧಗಳು, ನಿರಂಕುಶ ಬಂಧನಗಳನ್ನು ಕೊನೆಗೊಳಿಸೋದಾಗಿ ಅಭಯವನ್ನು ನೀಡಿದೆ. ನ್ಯಾಯಾಧೀಶರು, ಸರ್ಕಾರಿ ಕಾರ್ಯದರ್ಶಿಗಳು, ಉನ್ನತ ಶ್ರೇಣಿಯ ಪೊಲೀಸ್ ಅಧಿಕಾರಿಗಳು, ಕಾನೂನು ಅಧಿಕಾರಿಗಳು, ಕಂಪನಿಗಳ ನಿರ್ದೇಶಕ ಹುದ್ದೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ನೇಮಕ ಮಾಡಿಕೊಳ್ಳುವ ಭರವಸೆಯನ್ನು ಸಹ ನೀಡಿದೆ. ಮಹಿಳಾ ಮತಗಳ ಮೇಲೆ ಕಣ್ಣಿಟ್ಟಿರುವ ಪ್ರಣಾಳಿಕೆಯಲ್ಲಿ ಮಹಿಳಾ ಪರ ಘೋಷಣೆಗಳನ್ನು ಮಾಡಲಾಗಿದೆ.
ಹೆಚ್ಚಿನ ಸಂಸದೀಯ ಪರಿಶೀಲನೆ ಹಾಗೂ ಚರ್ಚೆ ನಡೆಸದೆ ಬಿಜೆಪಿ ಸರ್ಕಾರ ಜಾರಿಗೊಳಿಸಿದ ಎಲ್ಲಾ ಜನವಿರೋಧಿ ಕಾನೂನುಗಳನ್ನು ಬದಲಿಸಲಾಗುವುದು ಅಂತ ಕಾಂಗ್ರೆಸ್ ತಿಳಿಸಿದೆ. ಜಾತಿಗಳು ಉಪಜಾತಿಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ಅರಿಯೋಕೆ ರಾಷ್ಟ್ರವ್ಯಾಪಿ ಸಾಮಾಜಿಕ ಮತ್ತು ಆರ್ಥಿಕ ಜಾತಿಗಣತಿಯನ್ನು ನಡೆಸಲಾಗುವುದು ಅಂತ ಹೇಳಿದೆ. ಆರ್ಥಿಕವಾಗಿ ದುರ್ಬಲ ಹೊಂದಿರುವ ವರ್ಗದವರಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ನೀಡ್ತಾ ಇರುವಂತಹ 10% ಮೀಸಲಾತಿಯನ್ನು ತಾರತಮ್ಯವಿಲ್ಲದೇನೆ ಎಲ್ಲಾ ಜಾತಿ ಹಾಗೂ ಸಮುದಾಯಗಳಿಗೂ ವಿಸ್ತರಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಲ್ಲಿ ಮಂಜೂರಾದ ಹುದ್ದೆಗಳಲ್ಲಿ 30 ಲಕ್ಷ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅನ್ನೋ ಭರವಸೆ ನೀಡಿದ್ದಾರೆ. ರಾಜಸ್ಥಾನದ ಮಾದರಿಯಲ್ಲಿ 25 ಲಕ್ಷದವರೆಗಿನ ನಗದು ರಹಿತ ವಿಮಾ ಯೋಜನೆ ದೇಶದಾದ್ಯಂತ ಜಾರಿ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಅಗ್ನಿಪಥ್ ಯೋಜನೆಯನ್ನ ರದ್ದು ಮಾಡಲಾಗುವುದು ಅಂತ ಹೇಳಿದ್ದಾರೆ. ಮಹಾಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ಬಡ ಕುಟುಂಬಕ್ಕೆ ವಾರ್ಷಿಕ 1 ಲಕ್ಷ ರೂಪಾಯಿ ನೆರವನ್ನ ನೀಡಲಾಗುತ್ತೆ. 25 ವರ್ಷದ ಒಳಗಿನ ಪದವೀಧರರು ಹಾಗೂ ಡಿಪ್ಲೊಮಾ ಪದವೀಧರರಿಗೆ 1 ವರ್ಷ 1 ಲಕ್ಷ ವೇತನ, ಅದಕ್ಕಾಗಿ ಕಾಯ್ದೆಯನ್ನು ಕೂಡ ಜಾರಿ ಮಾಡಲಾಗುವುದು ಅಂತ ಹೇಳಿದ್ದಾರೆ. ರೈತರ ಸಾಲ ಮನ್ನಾದ ಜೊತೆಗೆ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ಪ್ರತಿ ವರ್ಷ MSP ಘೋಷಿಸಿರುವ ಕಾನೂನು ಖಾತರಿ ನೀಡೋದಾಗಿ ಘೋಷಿಸಿಕೊಂಡಿದೆ. ಕಾರ್ಮಿಕ ನ್ಯಾಯದ ಅಡಿಯಲ್ಲಿ ಕಾರ್ಮಿಕರಿಗೆ ಆರೋಗ್ಯದ ಹಕ್ಕನ್ನು ಒದಗಿಸೋದು, ದಿನಕ್ಕೆ ಕನಿಷ್ಠ 400 ರೂಪಾಯಿ ವೇತನ ಮತ್ತು ನಗರ ಉದ್ಯೋಗ ಖಾತರಿಗಳನ್ನು ಖಚಿತಪಡಿಸೋದಾಗಿ ಭರವಸೆ ನೀಡಿದ್ದಾರೆ. ಇನ್ನು ಹಿರಿಯ ನಾಗರಿಕರ ಪೆನ್ಷನ್, ವಿಧವಾ ವೇತನ, ವಿಶೇಷ ಚೇತನರ ಪೆನ್ಷನ್ನ ಮಾಸಿಕ 1,000 ರೂಪಾಯಿಗೆ ಏರಿಕೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಉಚಿತ ಆರೋಗ್ಯದ ವ್ಯವಸ್ಥೆಯನ್ನು ಕನಸು ಕಂಡಿರುವಂಥ ಕಾಂಗ್ರೆಸ್ ಆಸ್ಪತ್ರೆಗೆ ಸೇರೋದ್ರಿಂದ ಹಿಡಿದು ಬಿಡುಗಡೆ ಆಗೋ ತನಕ ಫ್ರೀ ಚಿಕಿತ್ಸೆಯನ್ನು ಒದಗಿಸಲಾಗುವುದು ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರಕ್ಕೆ ಸಂಪೂರ್ಣ ರಾಜ್ಯ ಸ್ಥಾನಮಾನವನ್ನು ತಕ್ಷಣವೇ ಮರುಸ್ಥಾಪಿಸಲಾಗುವುದು ಅನ್ನೋ ಭರವಸೆಯನ್ನು ನೀಡಿದ್ದಾರೆ. ಬಿಜೆಪಿ ಸೇರಿದ ನಂತರ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಅವಕಾಶ ನೀಡಿದಂಥ ವ್ಯಕ್ತಿಗಳ ವಿರುದ್ಧ ಇರುವಂಥ ಆರೋಪಗಳ ಬಗ್ಗೆ ತನಿಖೆ ನಡೆಸಲಾಗುವುದು ಅಂತ ಪಕ್ಷದ ಚುನಾವಣಾ ದಾಖಲೆಯಲ್ಲಿ ಭರವಸೆ ನೀಡಿದ್ದಾರೆ. ಬಿಜೆಪಿ NDA ಸರ್ಕಾರವು ಜಾರಿಗೊಳಿಸಿದ GST ಕಾನೂನುಗಳನ್ನು GST 2.0 ಜೊತೆಗೆ ಕಾಂಗ್ರೆಸ್ ಬದಲಾಯಿಸುತ್ತೆ. ಹೊಸ GST ಆಡಳಿತವು ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟಂಥ ತತ್ವವನ್ನು ಆಧರಿಸಿದೆ. GST ಒಂದೇ ಮಧ್ಯಮ ದರವಾಗಿದೆ, ಇದು ಬಡವರಿಗೆ ಹೊರೆಯಾಗೋದಿಲ್ಲ ಅಂತ ಹೇಳಿದೆ. ನಗರ ಪ್ರದೇಶದ ಬಡವರಿಗೆ ನಗರ ಮೂಲ ಸೌಕರ್ಯಗಳ ಪುನರ್ ನಿರ್ಮಾಣ ಮತ್ತು ನವೀಕರಣದಲ್ಲಿ ಕೆಲಸ ಖಾತರಿಪಡಿಸುವ ನಗರ ಉದ್ಯೋಗ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಾಗಿ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದ್ದಾರೆ. ನೇರ ತೆರಿಗೆಗಳ ಕೋಡ್ ಅನ್ನು ಜಾರಿಗೆ ತರೋ ಬಗ್ಗೆ ಕಾಂಗ್ರೆಸ್ ಭರವಸೆ ನೀಡಿದೆ. ಇದು ನೇರ ತೆರಿಗೆಗಳ ಪಾರದರ್ಶಕತೆ, ಈಕ್ವಿಟಿ, ಸ್ಪಷ್ಟತೆ ಮತ್ತು ನಿಷ್ಪಕ್ಷಪಾತ ತೆರಿಗೆ ಆಡಳಿತದ ಯುಗವನ್ನು ಪ್ರಾರಂಭಿಸುತ್ತೆ ಅಂತ ಹೇಳಿದ್ದಾರೆ. ಹೊಸ ಸೂಕ್ಷ್ಮ ಮತ್ತು ಸಣ್ಣ ಕಂಪನಿಗಳು ಮತ್ತು ಹೊಸ ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆಯನ್ನು ತಡೆಯುವ ಏಂಜಲ್ ತೆರಿಗೆ ಮತ್ತು ಇತರ ಎಲ್ಲ ಶೋಷಣೀಯ ತೆರಿಗೆಯ ಯೋಜನೆಗಳನ್ನು ಕಾಂಗ್ರೆಸ್ ತೆಗೆದುಹಾಕತ್ತೆ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬ ನಾಗರಿಕರಂತೆ ಅಲ್ಪಸಂಖ್ಯಾತರಿಗೂ ಉಡುಗೆ, ಆಹಾರ, ಭಾಷೆ ಮತ್ತು ವೈಯಕ್ತಿಕ ಕಾನೂನುಗಳ ಆಯ್ಕೆಯ ಸ್ವಾತಂತ್ರ್ಯವನ್ನು ಖಚಿತಪಡಿಸುತ್ತೆ. ನಾವು ವೈಯಕ್ತಿಕ ಕಾನೂನುಗಳ ಸುಧಾರಣೆಯನ್ನು ಪ್ರೋತ್ಸಾಹಿಸುತ್ತೇವೆ ಅಂತ ಹೇಳಿದ್ದಾರೆ. ಸರ್ಕಾರಿ ಪರೀಕ್ಷೆಗಳು ಮತ್ತು ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ರದ್ದುಗೊಳಿಸುತ್ತೇವೆ ಅಂತ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ. ವ್ಯಾಪಕ ನಿರುದ್ಯೋಗದ ಕಾರಣ ಒಂದು ಬಾರಿ ಪರಿಹಾರದ ಕ್ರಮವಾಗಿ ಎಲ್ಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲಗಳಿಗೆ ಸಂಬಂಧಿಸಿ 2024 March 15ಕ್ಕೆ ಅನ್ವಯ ಆಗುವಂತೆ ಪಾವತಿಸದೇ ಇರುವಂತಹ ಬಡ್ಡಿ ಸೇರಿ ಬಾಕಿ ಮೊತ್ತವನ್ನು ವಜಾಗೊಳಿಸಲಾಗುವುದು ಮತ್ತು ಬ್ಯಾಂಕ್ಗಳಿಗೆ ಸರ್ಕಾರದಿಂದ ಪರಿಹಾರ ನೀಡಲಾಗುವುದು ಅಂತ ಘೋಷಣೆ ಮಾಡಿದೆ. ಕ್ರೀಡಾ ಒಕ್ಕೂಟಗಳು, ಸಂಸ್ಥೆಗಳು ಸಂಘಗಳ ನೋಂದಣಿಗಾಗಿ ಪ್ರತ್ಯೇಕ ಶಾಸನವನ್ನು ಜಾರಿಗೊಳಿಸುತ್ತೆ. ಇದು ಸಂಪೂರ್ಣ ಅನುಕರಣೆ ಆಗತ್ತೆ ಅಂತ ಖಚಿತಪಡಿಸುತ್ತೆ ಅಂತ ಹೇಳಿದ್ದಾರೆ. ಒಲಿಂಪಿಕ್ ಚಾರ್ಟರ್ ಸ್ವಾಯತ್ತತೆ ಮತ್ತು ಸಂಪೂರ್ಣ ಹೊಣೆಗಾರಿಕೆಗೆ ಅವಕಾಶ ನೀಡುತ್ತೆ. ತಾರತಮ್ಯ, ಪಕ್ಷಪಾತ, ಲೈಂಗಿಕ ಕಿರುಕುಳ, ನಿಂದನೆ ಇತ್ಯಾದಿಗಳ ವಿರುದ್ಧ ಸದಸ್ಯರು ಮತ್ತು ಕ್ರೀಡಾಪಟುಗಳಿಗೆ ಆಶ್ರಯವನ್ನು ಒದಗಿಸುತ್ತೆ ಅಂತ ಹೇಳಿದ್ದಾರೆ. 21 ವರ್ಷದ ಪ್ರತಿಭಾವಂತ ಮತ್ತು ಉದಯೋನ್ಮುಖ ಕ್ರೀಡಾಪಟುಗಳಿಗೆ ಕಾಂಗ್ರೆಸ್ ತಿಂಗಳಿಗೆ 10,000 ರೂಪಾಯಿ ಕ್ರೀಡಾ ವೇತನವನ್ನು ಸಹ ನೀಡುತ್ತೆ ಅಂತ ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ PSUಗಳಲ್ಲಿನ ನಿಯಮಿತ ಉದ್ಯೋಗಗಳ ಗುತ್ತಿಗೆಯನ್ನು ರದ್ದುಪಡಿಸುತ್ತೆ ಮತ್ತು ಅಂತಹ ನೇಮಕಾತಿಗಳನ್ನು ಕ್ರಮಬದ್ಧಗೊಳಿಸೋದನ್ನು ಖಚಿತಪಡಿಸುತ್ತೆ ಅಂತ ತನ್ನ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದೆ. ಪ್ರಣಾಳಿಕೆಯು ಧರ್ಮ, ಭಾಷೆ, ಜಾತಿಯನ್ನು ಮೀರಿ ನೋಡುವಂತೆ ಜನರಿಗೆ ಮನವಿ ಮಾಡಿದ್ದಾರೆ. ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಿ ಮತ್ತು ಪ್ರಜಾಪ್ರಭುತ್ವ ಸರ್ಕಾರವನ್ನು ಸ್ಥಾಪಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.